ऑल रेडी? यस दिगंत, दिगंत ಅವರನ್ನ ನೀವು ನೋಡ್ತಾ ಇದ್ದೀರಿ. ಟೀ-ಶರ್ಟ್ ಹಾಕೊಂಡು ಒಂದು ಬ್ಲಾಕ್ ಕಲರ್ ನ ಮಾಸ್ಕ್ ಹಾಕೊಂಡು ಪೊಲೀಸ್ ಕೂಡ ಜೊತೆಗಿದ್ದಾರೆ. 11:20 ಆಯ್ತು, 11 ಗಂಟೆಗೆ ಬರಲಿಕ್ಕೆ ಹೇಳಿದ್ರು. ಎಸ್ ಬಹಳ ನೇರವಾಗಿ ಆಲ್ರೆಡಿ ಅವರು ಸಿಸಿಬಿ ಕಚೇರಿಯ ಒಳಗಡೆ ಬಂದಿದ್ದಾರೆ. ಸಿಸಿಬಿ ಕಚೇರಿಯ ಒಳಗಡೆ ಬಂದಿದ್ದಾರೆ. ಇದು ಸುವರ್ಣ ನ್ಯೂಸ್ ನಲ್ಲಿ ಮಾತ್ರ ನೀವು ನೋಡ್ತಾ ಇದ್ದೀರಿ. ಆಲ್ರೆಡಿ ಸಿಸಿಬಿ ಕಚೇರಿಯ ಒಳಗಡೆ ಇದ್ದಾರೆ. ಇದು ಲಾಸ್ಟ್ ಟೈಮ್ ಬಂದಿರುವಂತದ್ದು. ಈ ಬಾರಿ ಒಬ್ಬರೇ ಬಂದಿದ್ದಾರೆ, ಐಂದ್ರಿತ ಅವರು ಬಂದಿಲ್ಲ, ಒಬ್ಬರೇ ಬಂದಿದ್ದಾರೆ. ಆಲ್ರೆಡಿ ಸಿಸಿಬಿ ಕಚೇರಿ ಒಳಗಡೆ ಹೋಗಿದ್ದಾರೆ. ಕಳೆದ ಬಾರಿ ಆಕಾಶ ನೀಲಿ ಬಣ್ಣದ ಒಂದು ಶರ್ಟ್ ಹಾಕೊಂಡು ಬಂದಿದ್ರು, ಈ ಬಾರಿ ಅವರು ಒಂದು ಟೀ-ಶರ್ಟ್ ಅಲ್ಲಿ ಬಂದಿದ್ದಾರೆ. ದಿಗಂತ್ ಇದೆ ಕಾರಲ್ಲಿ ಅವರು ಬಂದಿರುವಂತದ್ದು ಈ ಬಾರಿ 11:20 ಕ್ಕೆ. ಎಸ್ ಸುವರ್ಣ ನ್ಯೂಸ್ ನಲ್ಲಿ ಮಾತ್ರ ಈಗ ನೀವು ಈ ಕ್ಷಣಕ್ಕೆ ನೋಡ್ತಾ ಇರುವಂತ ಈ ದೃಶ್ಯ. ದಿಗಂತ್ ಎರಡನೇ ಬಾರಿ ವಿಚಾರಣೆಗಾಗಿ ಬಂದಿದ್ದಾರೆ. ಎರಡನೇ ಬಾರಿ ವಿಚಾರಣೆಗೆ ಇದು ಈ ಕ್ಷಣದ ದೃಶ್ಯಗಳು. ಈಗ ಸಿಸಿಬಿ ಕಚೇರಿ ಮುಂದೆ, ಸಿಸಿಬಿ ಕಚೇರಿ ಮುಂದೆ ದಿಗಂತ್ ಅವರ ಜೊತೆ ಪೊಲೀಸ್ ಕೂಡ ಆ ನುಕುನುಗಲಿದ್ದೇ ಇರುತ್ತೆ. ಹಾಗಾಗಿ ಎಸ್ ದಿಗಂತ್ ಹೋಗ್ತಾ ಇರುವ ದೃಶ್ಯ ನೋಡಿದ್ರಿ. ಬ್ಲಾಕ್ ಪ್ಯಾಂಟ್, ಒಂದು ರೀತಿಯಲ್ಲಿ ಲೈಟ್ ಕಾಕಿ ಬಣ್ಣದ ಟೀ-ಶರ್ಟ್, ಲೈಟ್ ಕಾಕಿ ಬಣ್ಣದ ಟೀ-ಶರ್ಟ್, ಬಂದಾಗ ಆಕಾಶ ನೀಲಿ ಬಣ್ಣದ ಶರ್ಟ್ ಹಾಗೂ ಒಂದು ರೀತಿಯಲ್ಲಿ ಕೆಂಪು ಬಣ್ಣದ ಮಾಸ್ಕ್ ಧರಿಸಿದ್ರು. ಈ ಬಾರಿ ಕಪ್ಪು ಬಣ್ಣದ ಮಾಸ್ಕ್ ಧರಿಸಿದ್ದಾರೆ. ಇದವರ ಕಾರ್ ಡ್ರೈವರ್, ಇದೇ ಕಾರಲ್ಲಿ ಬಂದಿದ್ರು. ಎಸ್ ಟೀ-ಶರ್ಟ್ ಮೇಲೆ ಒಂದು ಜೆ ಗುರುತಿದೆ, ಒಂದು ಆಲ್ಫಾಬೆಟ್. ಎಸ್ ಇದು ಒಳಗೆ ಹೋಗ್ತಿರುವಂತ ದೃಶ್ಯ. ಎಸ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಎರಡನೇ ಬಾರಿ ದಿಗಂತ್ ವಿಚಾರಣೆಗೆ ಆಗಮಿಸಿದ್ದಾರೆ. ಎರಡನೇ ಬಾರಿ ದಿಗಂತ್ ವಿಚಾರಣೆಗೆ ಆಗಮಿಸ್ತಾ ಇರುವಂತದ್ದೇ ಬಹಳ ಕುತೂಹಲ ಮೂಡಿಸಿದೆ. ಯಾಕಿರಬಹುದು ಅಂತ, ಬೇರೆ ಏನಾದರೂ ಹೆಚ್ಚಿನ ಮಾಹಿತಿ ಅವರ ಬಗ್ಗೆ ಅಥವಾ ಪರ ಅಥವಾ ವಿರೋಧ ಅಂತ ಗೊತ್ತಿಲ್ಲ. ಆಲ್ರೆಡಿ ತಮ್ಮ ಡ್ರಗ್ಸ್ ಸೇವನೆ ಬಗ್ಗೆ ಆಲ್ರೆಡಿ ಹೇಳ್ಕೊಂಡಿದ್ದಾರಂತೆ. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು, ಅವರ ಬಲಭಾಗದ ಕಣ್ಣಿಗೆ ಬಿದ್ದಂಥ ಏಟು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ ಆ ಸಂದರ್ಭದಲ್ಲಿ ಮತ್ತು ಈ ಸಂದರ್ಭದಲ್ಲೂ ಕೂಡ. ಅದರ ಬಗ್ಗೆ ಫೀಲ್ ಪಿಟಿ, ಹಂಗ ಆ ರೀತಿ ಆಗಬಾರ್ದಾಗಿತ್ತು ಅಂತೇಳಿ. ಯಾಕಂದರೆ ನಟ ಅವರಿಗೆ ದೇಹ ಅಂಗಸೌಷ್ಣವ ಜೊತೆಗೆ ಮುಖಾರವಿಂದ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಿಸಿಬಿ ಕಚೇರಿಯ ಒಳಗಡೆ ಬರ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಕೂಡ ಅವರ ಜೊತೆಗಿದ್ದಾರೆ, ಒಬ್ಬರಾಗಿ ಬಂದಿದ್ದಾರೆ. ಎರಡನೇ ಬಾರಿಯ ವಿಚಾರಣೆ ಬಹಳ ಕುತೂಹಲ ಕೆಲವರಿಗಿರೋದು. ರಾಗಿಣಿ ಇರ್ಬೋದು, ಸಂಜನಾ ಇರ್ಬೋದು, ಯಾರೆಲ್ಲ ಬಂದಿದ್ರು ಎಲ್ಲರನ್ನು ಕೂಡ ವಶಕ್ಕೆ ಪಡೆಯಲಾಯಿತು, ನಂತರ ಅರೆಸ್ಟ್ ಮಾಡಲಾಯಿತು, ನಂತರ ಅವರಿಗೆ ಕಸ್ಟಡಿಗೆ ಪಡೆಯಲಾಯಿತು, ಅದಾದ ನಂತರ ಜೈಲಿಗೆ ಕಳಿಸಲಾಯಿತು ಪರಪನಾಗ್ರಹಾರಕ್ಕೆ. ಎರಡನೇ ಬಾರಿ ಬಂದಿರೋದ್ರಿಂದ ಇವರೇನಾದರೂ ಅರೆಸ್ಟ್ ಆಗ್ಬೋದಾ, ಇವರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಳಿದೆಯಾ, ಇಲ್ಲಿ ಇವರಿಗೆ ಯಾವುದಾದ್ರೂ ಎಡವಟ್ಟಾಗೋದಿದ್ದರೆ, ಒನ್ಸ್ ಅಗೇನ್ ನಿಮ್ಗೆ ಹೇಳ್ತೀನಿ ನಾನು, ಇವರಿಗೆ ಅರೆಸ್ಟ್ ಆಗುವಂಥ ಸಾಧ್ಯತೆಗಳಿದ್ದರೆ ಯಾವುದಿರ್ಬೋದು ಅಂತಂದರೆ, ಒಂದು ವೇಳೆ ಇವರಿಗೆ ಹೆಂಗೂ ಡ್ರಗ್ಸ್ ಸಿಗ್ತಾ ಇತ್ತು, ಇವರು ಯೂಸ್ ಮಾಡ್ತಾ ಇದ್ರು, ಕನ್ಸ್ಯೂಮ್ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡಿದ್ದಾರಂತೆ. ಅದನ್ನೇ ಲಾಭವಾಗಿಟ್ಟುಕೊಂಡು ಈಗ ಸಮ್ಟೈಮ್ಸ್ ಏನಾಗುತ್ತೆ, ಮತ್ತೊಬ್ಬರಿಗೆ ಮಾರಾಟ ಮಾಡೋದು ದುಡ್ಡಿಗೆ, ಅಥವಾ ಇನ್ನೊಬ್ಬರಿಗೆ ಯಾರಿಗೆ ಕೆಲವರಿಗೆ ಬೇಕಾಗತ್ತೆ. ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇದಾರಲ್ಲ, ಇವರಿಗೆ ಏನೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೋಡಿ ಗಂಜಿ ಕುಡಿಯೋನಿಗೆ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇರುತ್ತೆ. ಇವರಿಗೆ ಬಿರಿಯಾನಿ, ಮತ್ತೊಂದು ಕಾರು, ಶೋಕಿ, ಇದಕ್ಕೇನು ತೊಂದರೆ ಇರೋದಿಲ್ಲ ಅವರಿಗೆ. ಅವರಿಗೆ ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ಒಂದು ಆಕರ್ಷಣೆ, ಹೆಚ್ಚಿನ ಒಂದು ಲೈಫ್ ಎಂಜಾಯ್ಮೆಂಟ್ ಬೇಕಾದಾಗ ಈ ಎಣ್ಣೆ ಇದರಲ್ಲೆಲ್ಲ ಏನು ಸಿಗಲ್ಲ ಅವರಿಗೆ, ಸಿಗರೇಟು ಏನು ಸಿಗಲ್ಲ, ಗಾಂಜಕ್ಕೆ ಹೋಗ್ತಾರೆ. ಅದಾದ ನಂತರ ಇದು ಹೆಂಗೆ ಅಂತಂದರೆ, ಈ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆ ಆರಂಭದಲ್ಲಿ ಏನೂ ಲಿಕ್ಕರ್ ತಗೊಳ್ಳೋದವ ಫಸ್ಟ್ ಬಂದು ಕೂತ್ಕೋತಾನೆ, ಒಂದು ಜಸ್ಟ್ ಕೋಲಾ ಮಾತ್ರ ಕುಡಿತೀನಿ ಅಂತ ಹೇಳ್ತಾನೆ. ಅದಾದ್ರದ್ದು ಬೀರ್ಗೆ ಶಿಫ್ಟ್ ಆಗುತ್ತೆ, ಅದಾದ್ರದ್ದು ಹಾಟ್ ಡ್ರಿಂಕ್ಸ್ಗೆ ಶಿಫ್ಟ್ ಆಗುತ್ತೆ, ಅದಾದ್ರೆ ಅವನು ದೊಡ್ಡ ಪಿಯೋಟ್ ಅಂತ ಕರೆದು ಬಿಡ್ತಾರೆ ಅವನು. ಹಾಂ,
ಹಾಗೇನೇ ಈ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಗೆ ಐಷಾರಾಮಿ ಬದುಕು ಎಲ್ಲವೂ ಸಿಗ್ತಾ ಇರುತ್ತೆ ಅದಕ್ಕಿಂತಲೂ ಹೆಚ್ಚಿನ ಐಷಾರಾಮಿ ಅಥವಾ ಮೋಜು ಮಸ್ತಿ ಬೇಕಾಗುತ್ತೆ ಡ್ರಗ್ ದಾಸರಾಗ್ತಾರೆ ಸೋ ಇಲ್ಲಿ ನಾವು ಬೆಳೆಸುವಂತ ರೀತಿಯಲ್ಲೂ ಕೂಡ ಇರುತ್ತೆ ಹಾಗಂತ ಎಲ್ಲ ಶ್ರೀಮಂತರ ಮಕ್ಕಳು ಆ ರೀತಿ ಆಗ್ತಾರೆ ಅಂತಲ್ಲ ಇನ್ನೊಂದು ಯಾರೋ ಸದ್ಯ ಹೇಳ್ತಾ ಇದ್ದರು ಈ ಡೋರ್ ಮುಖಾಂತರ ಯಾರಲ್ಲ ಒಳಗೆ ಹೋಗಿದ್ದಾರೆ ವಾಪಸ್ ಬಂದೇ ಇಲ್ಲ ಅಂತ ಈ ಡೋರ್ ಮುಖಾಂತರ ಯಾರಲ್ಲ ಒಳಗೆ ಹೋದ್ರು ಅಂದ್ರೆ ಆರೋಪದ ಮೇರೆಗೆ ನಾನು ಹೇಳಿದ್ದು ಯಾಕೆಂತಂದ್ರೆ ಆಲ್ರೆಡಿ ಇಂದ್ರಜಿತ್ ಲಂಕೇಶ್ ಅಂಡ್ ಪ್ರಶಾಂತ್ ಸಂಬರ್ಗೆ ಹೋಗಿ ಬಂದಿದ್ದಾರೆ ಆದ್ರೆ ಅವರು ವಿಚಾರಣೆಗೆ ಯಾಕೆಂದ್ರೆ ಆರೋಪ ಮಾಡಿದವರೇ ಅವರು ಆದ್ರೆ ರಾಗಿಣಿ ದ್ವಿವೇದಿ ಇಲ್ಲಿಂದಲೇ ಹೋಗಿದ್ರು ವಾಪಸ್ ಬಂದಿಲ್ಲ ಪ್ರಶಾಂತ್ ರಂಕ ಇಲ್ಲಿಂದಲೇ ಹೋಗಿದ್ರು ವಾಪಸ್ ಬಂದಿಲ್ಲ ಲೂಮ್ ಪೆಪ್ಪರ್ ಇಲ್ಲಿಂದಲೇ ಹೋಗಿದ್ರು ವಾಪಸ್ ಬಂದಿಲ್ಲ ರಾಹುಲ್ ಇಲ್ಲಿಂದಲೇ ಹೋಗಿದ್ರು ವಾಪಸ್ ಬಂದಿಲ್ಲ ನಿಯಾಸ್ ಇಲ್ಲಿಂದಲೇ ಇದೇ ಡೋರ್ ಮುಖಾಂತರ ಹೋಗಿದ್ರು ವಾಪಸ್ ಬಂದಿಲ್ಲ ಸಂಜನಾ ಇದೇ ಡೋರ್ ಮುಖಾಂತರ ಒಳಗೆ ಹೋಗಿದ್ರು ವಾಪಸ್ ಬಂದಿಲ್ಲ ವೀರೇನ್ ಖನ್ನಾ ಸಿಸಿಬಿ ಕಸ್ಟಡಿಯಲ್ಲಿ ಇದ್ದಾರೆ ವೈಭವ್ ಜೈನ್ ಕಸ್ಟಡಿಯಲ್ಲಿ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇದು ಸಿಸಿಬಿ ವಿಚಾರಣೆ ನೆನ್ನೆಲ್ಲ ನಾವು ಸ್ಟೋರಿ ಕೊಡ್ತಾ ಇದ್ದೀವಿ ಅದು ಐಎಸ್ಡಿ ವಿಚಾರಣೆ ಆಂತರಿಕ ಭದ್ರತಾ ವಿಭಾಗದ ವಿಚಾರಣೆ ಅದರಲ್ಲಿ ಲೂಸ್ ಮಾದ ಎನ್ಸಿಐಯಪ್ಪ ಗೀತಾ ಭಾರತಿ ಭಟ್ ಅಭಿಷೇಕ್ ದಾಸ್ ಯಾಕಂದ್ರೆ ನೀವು ಕೇಳಬಹುದು ಏ ಲೂಸ್ ಮಾದಂದೆಲ್ಲ ಸ್ಟೋರಿ ಕೊಡ್ತಾ ಇದ್ರಿ ಎಲ್ಲೋಯ್ತು ಅಂತ ಅಂದ್ಬಿಟ್ಟು ಅದು ಐಎಸ್ಡಿ ವಿಚಾರಣೆ ಅದಕ್ಕೆ ಮುಖ್ಯಸ್ಥರು ಈ ಹಿಂದೆ ಬೆಂಗಳೂರು ಕಮಿಷನರ್ ಆಗಿದ್ದಂತ ಭಾಸ್ಕರ್ ರಾವ್ ಅವರು ಇದಕ್ಕೆ ಮುಖ್ಯಸ್ಥರು ಜಾಯಿಂಟ್ ಕಮಿಷನರ್ ಆಗಿರುವಂತ ಸಂದೀಪ್ ಪಾಟೀಲ್ ಅವರು ಇನ್ನೊಂದಿದೆ ಅನಿಕಾ ಡಿಯಲೋಗ್ಲು ಅಥವಾ ಮೊಹಮ್ಮದ್ ಅನೂಪ್ ಆತ ಎಲ್ಲೋದ ಅವರು ಮೂರು ಜನರನ್ನು ಅರೆಸ್ಟ್ ಮಾಡಿದ್ರಲ್ಲ ಡೆಲ್ಲಿಯಲ್ಲಿ ಅದು ಎನ್ಸಿಬಿ ಮಾಡ್ತಾ ಇರೋದು ನಾರ್ಕೋಟಿಕ್ ಕಂಟ್ರೋಲಿಂಗ್ ಬ್ಯೂರೋ ನಾರ್ಕೋಟಿಕ್ ಕಂಟ್ರೋಲಿಂಗ್ ಬ್ಯೂರೋ ಅದು ಕೇಂದ್ರದ ತನಿಖಾ ಸಂಸ್ಥೆ ಓಕೆ ಈಗಾಗಲೇ ಎರಡನೇ ಬಾರಿಯ ವಿಚಾರಣೆಗೆ ಬಂದಿದ್ದಾರೆ